ನಮಸ್ತೆ ವೀಕ್ಷಕರೇ, ಶ್ರೀವಾಸ್ತು ಶುಭಮಸ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರ್ಷಿತಾ. ವೀಕ್ಷಕರೇ, ಇವತ್ತಿನ ಶ್ರೀವಾಸ್ತು ಶುಭಮಸ್ತು ಕಾರ್ಯಕ್ರಮದಲ್ಲಿ ವಾಸ್ತುದೋಷವನ್ನ ವೈಜ್ಞಾನಿಕವಾಗಿ ಗುರುತು ಹಚ್ಚೋದು ಯಾವ ರೀತಿ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಸಾಮಾನ್ಯವಾಗಿ ಒಂದು ಮನೆಯನ್ನ ಖರೀದಿ ಮಾಡಿದಾಗ ಅಥವಾ ನಿವೇಶನವನ್ನ ಖರೀದಿ ಮಾಡಿದಂತಹ ಸಂದರ್ಭದಲ್ಲಿ ಯಾರಾದರೂ ವಾಸ್ತುದೋಷ ಇದೆ ಅಂತ ಅನ್ನುವಂತಹ ಸಂದರ್ಭದಲ್ಲಿ ಅದನ್ನೇ ನಂಬಬೇಕಾಗತ್ತೆ. ಅದರ ಬದಲಿಗೆ ಯಾವ್ದಾದ್ರೂ ಯಂತ್ರಗಳನ್ನ, ಅದಕ್ಕೆ ಸಂಬಂಧಪಟ್ಟಂತಹ ಯಂತ್ರಗಳನ್ನ ಇಟ್ಕೊಂಡು ಯಾವ ರೀತಿ ವಾಸ್ತುದೋಷವನ್ನ ನಾವೇ ಪತ್ತೆ ಹಚ್ಚಬಹುದು, ಯಾವ ರೀತಿ ಜಾತಕ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಜಾತಕಗಳ ಹೊಂದಾಣಿಕೆ ಮಾಡುವಂತಹ ಸಂದರ್ಭದಲ್ಲಿ ಈ ಯಂತ್ರಗಳು ಸಹಕಾರಿಯಾಗತ್ವೆ, ಈ ಎಲ್ಲ ವಿಚಾರಗಳ ಬಗ್ಗೆ ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ವಾಸ್ತು ತಜ್ಞರಾಗಿರುವಂತಹ ಡಾಕ್ಟರ್ ಯತೀಂದ್ರ ಸಾಯಿ ಗುರುಜಿ ಅವರು. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಸಾಯಿ ಗುರುಭ್ಯೋ ನಮಃ. ಸರ್ವರಿಗೂ ನಮಸ್ಕಾರ. ಅಮ್ಮ ನಮಸ್ತೆ. ನಮಸ್ತೆ ಗುರುಜಿ. ಗುರುಜಿ, ಸಾಮಾನ್ಯವಾಗಿ ವಾಸ್ತು ದೋಷ ಇದೆ ಅಂತ ಯಾರಾದ್ರೂ ಬಂದು ಹೇಳ್ತಾರೆ, ಮನೆಗೆ ಬಂದು ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಅಥವಾ ಜಾಗ ಖರೀದಿ ಮಾಡಿದಾಗ, ಆ ರೀತಿ ಹೇಳುವಾಗ ಅವ್ರನ್ನೇ ನಂಬಬೇಕಾಗತ್ತೆ. ಇಲ್ಲಿ ಈ ರೀತಿ ಇರಬಾರ್ದು, ವಾಸ್ತು ದೋಷ ಇದೆ, ಇದು ಈ ದಿಕ್ಕಿನಲ್ಲಿ ಇರಬೇಕು ಅನ್ನುವಂತಹ ವಿಚಾರವನ್ನ ತಿಳಿಸ್ಕೊಡ್ತಾರೆ. ಆದ್ರೆ ಅದನ್ನ ನಂಬೋದಕ್ಕೂ ಮೊದಲೇ ನಾವು ಅದಕ್ಕೆ ಯಾಕೆ ಕಾರಣ, ಯಾಕೆ ಈ ರೀತಿ ಆಯ್ತು, ದೋಷ ಆಯ್ತು ಅಂತ ನಾವೇ ಪತ್ತೆ ಹಚ್ಚಿದ್ರೆ ಸುಲಭವಾಗತ್ತೆ. ಆದ್ರೆ ಇದಕ್ಕೆ ಯಾವ್ದಾದ್ರೂ ಯಂತ್ರಗಳಿದೆಯಾ, ಯಾವ ರೀತಿ ಯಂತ್ರದಿಂದ ಸಹಕಾರಿ ಆಗತ್ತೆ ಗುರುಜಿ? ಇವತ್ತಿನ ಕಾರ್ಯಕ್ರಮ ವಿಶೇಷವಾಗಿ ವಾಸ್ತುವನ್ನು ಆವಿಷ್ಕಾರ ಮಾಡಬೇಕಾದ್ರೆ ತುಂಬ ತಲೆ ಕೆಡಿಸ್ಕೋಬೇಕಾಗುತ್ತೆ. ಸುಮ್ಮನೆ ಏನೋ ಒಂದು ಮನೆಗೆ ಹೋಗ್ಬಿಟ್ಟು ವಾಸ್ತು ಇಂಥಲ್ಲಿ ದೋಷ ಇದೆ, ಅಂಥಲ್ಲಿ ದೋಷ ಇದೆ ಅಂತ ಹೇಳಿದ್ರೆ ಅದು ಏನಾಗುತ್ತೆ, ಕಾಲಕ್ರಮೇಣ ಆ ವಾಸ್ತುವಿನ ಒಂದು ಬೆಲೆ ಕಡಿಮೆ ಆಗ್ತಾ ಹೋಗುತ್ತೆ. ಇದು ನೋಡಿ, ಆಧುನಿಕ ಪ್ರಪಂಚ ಅಂತ ಹೇಳ್ತೀವಿ, ಎಲ್ಲದೂ ವಿಜ್ಞಾನದಿಂದಲೇ ನಡೀತಿರುವಾಗ ನಾವು ವಿಜ್ಞಾನವನ್ನು ವಾಸ್ತುವಿನಲ್ಲಿ ಯಾಕೆ ಅಳವಡಿಸಬಾರ್ದು ಅನ್ನೋ ಒಂದು ಮನೋಜ್ಞಾನ ಎಲ್ಲರಿಗೂ ಬರುತ್ತೆ. ಇಂಥ ಸಂದರ್ಭದಲ್ಲಿ ವಿಶೇಷವಾಗಿ ವಾಸ್ತು ಅಂದರೆ ಏನು, ವಾಸ್ತುವಿನ ದೋಷ ಅಂದರೆ ಏನು, ಇದು ನಿಜವಾಗ್ಲೂ ಇದೆಯಾ ಅನ್ನೋ ಪ್ರಶ್ನೆಗಳು ನಮ್ಮನ್ನು ಕಾಡ್ತಾ ಹೋದಾಗ ಅದಕ್ಕೆ ನಾನು ಹೇಳೋದಿಗೆ, ಯಾವುದೇ ಒಬ್ಬ ವ್ಯಕ್ತಿ ಮನೆಯಲ್ಲಿ ಹೋಗಿ ವಾಸ್ತುವನ್ನು ಚೆಕ್ ಮಾಡಿ ಇಂಥಲ್ಲಿ ದೋಷ ಇದೆ ಅಂತ ಹೇಳ್ತಾನೆ, ಹೇಳಿದಾಗ ಅದನ್ನು ನಾವಾಗಲಿ ನೀವಾಗಲಿ ನಂಬಲೇಬೇಕಾಗುತ್ತೆ. ಯಾಕಂದರೆ ಅವನು ತಿಳ್ಕೊಂಡಿರೋನಾಗಿರೋದ್ರಿಂದ ಆ ಥರ ಹೇಳ್ತಾನೆ ಅಂತ ತಿಳ್ಕೊಂಡು ನಾವು ಅಂದ್ಕೋಬೇಕಾಗುತ್ತೆ. ಬಟ್ ನಾವೇ ಯಾಕೆ ವಿಜ್ಞಾನ ಬಳಸಬಾರ್ದು, ಅದು ಹೇಗೆ ಅಂತ ಕ್ವಶನ್ ಕೇಳಿದಾಗ ಆನ್ಸರ್ ಏನು ಬರಬೇಕು? ಅವ್ರು ಕೇಳಿದಾಗ ಇಲ್ಲ ಇಲ್ಲಿ ದೋಷ ಇದೆ ಅಂದರೆ ಇದು ದೋಷದ ಏನು ದೋಷದ ಈಗ ಆಗಿದೆ, ಅದರ ಅರ್ಥ ಏನು? ಇಂಥ ಒಂದು ಪ್ರಶ್ನೆಗಳು ನಮ್ಮನ್ನು ಎಲ್ಲೋ ಕಾಡ್ತಾ ಇರೋ ಜಿಜ್ಞಾಸೆ ಇದೆ ಅಲ್ಲ. ಇಂಥ ಸಂದರ್ಭದಲ್ಲಿ ಒಂದು ಮನೆಯ ವಾಸ್ತು ದೋಷದ ಪರಿಸ್ಥಿತಿಯನ್ನು ಅರ್ಥಕೋಬೇಕಾದ್ರೆ ವೈಜ್ಞಾನಿಕ ಸಲಕರಣೆಗಳನ್ನ ಬಳಸಿ ಅಂತ ಹೇಳ್ತಾರೆ ವಿಶಿಷ್ಟವಾಗಿ. ನಾನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವಾಸ್ತು ಅಂದರೆ ಏನು ಅನ್ನೋದ್ರ ಬಗ್ಗೆ ಹೇಳ್ತಾ ಇರೋದು. ವಾಸ್ತು ಅಂದರೆ ಕೇವಲ ಒಂದು ಬಿಲ್ಡಿಂಗ್ ಕಟ್ಟಿರುವಂಥ ಮನೆ, ಅದರ ಆಕೃತಿಯ ಮೇಲೆ ವಾಸ್ತು ದೋಷ ಅಂತ ತಿಳ್ಕೊಳ್ಳೋದು ತಪ್ಪಾಗುತ್ತೆ. ವಾಸ್ತುವಿನಲ್ಲಿ ಮೂರು ರೀತಿಯ ವಾಸ್ತುಗಳಿದ್ದಾವೆ. ಇಟ್ ಹ್ಯಾಸ್ ಇಟ್ಸ್ ಓನ್ ಬ್ರಾಂಚಸ್. ಹೆಂಗಂದರೆ, ಒಂದು ಎನ್ವಿರಾನ್ಮೆಂಟಲ್ ವಾಸ್ತು ಅಂತ. ಎನ್ವಿರಾನ್ಮೆಂಟಲ್ ಅಂದರೆ ಪರಿಸರದಲ್ಲಿರುವಂಥ ಒಂದು ಬದಲಾವಣೆಗಳ ಮೇಲೆ ವಾಸ್ತು ದೋಷ ಉಂಟಾಗುತ್ತೆ. ಒಂದು ಉದಾಹರಣೆಗೆ, ಒಂದು ಮನೆ ಕಟ್ಟಿದ್ದೀವಿ ಮೊದಲು, ಅಲ್ಲಿ ಸುಂದರವಾದಂಥ ಪರಿಸರ ಇತ್ತು, ಪಕ್ಕದಲ್ಲಿ ಯಾವುದೋ ದೊಡ್ಡ ಫ್ಯಾಕ್ಟ್ರಿ ಬಂತು, ಹೊಗೆ ಹುಗುಳುತ್ತೆ, ಶಬ್ದ ಮಾಲಿನ್ಯ, ಈ ರೀತಿ ಅನೇಕ ಚರಂಡಿ ಬಂತು, ಈ ರೀತಿಯ ಅನೇಕ ವಾಸ್ತು ದೋಷಗಳು ಉಂಟಾಗೋದು ಒಂದು ವಿಚಾರ. ಎರಡನೇದು, ಮನೆ ಕಟ್ಟಬೇಕಾದ್ರೆ ಯಾವುದೋ ಒಂದು ಮೂಲೆಯನ್ನು ಬೆಳೆಸೋದೋ, ಮೂಲೆಯನ್ನು ಕಡಿತಗೊಳಿಸೋದೋ, ಅಥವಾ ವಾಸ್ತುವಿಗೆ ಕ್ರಮಬದ್ಧವಲ್ಲದಂಥ ಬೇಸಿಕ್ ಪ್ರಿನ್ಸಿಪಲ್ಸ್ ಅಂತ ಹೇಳ್ತಾರೆ, ಅದಕ್ಕೆ ತಕ್ಕಂತೆ ಮನೆಯನ್ನು ಕಟ್ಟಿದಾಗ ಅದು ಆ ಸ್ಟ್ರಕ್ಚರಲ್ ವಾಸ್ತು ಅಂತ ಹೇಳ್ತೀವಿ. ಸ್ಟ್ರಕ್ಚರಲ್ ಅಂದರೆ ಮನೆ ಕಟ್ಟಿದ ರೀತಿ ಅಂತ. ಮೂರನೇ ಆಯಾಮ ಬಹಳ ಮುಖ್ಯವಾದಂಥದ್ದು. ಆ ಮನೆಯೊಳಗಡೆ ವಾಸ ಮಾಡುವಂಥ ನಮಗೆ ಶುದ್ಧವಾದಂಥ ಗಾಳಿ ಬೇಕು, ಪರಿಪೂರ್ಣವಾದಂಥ ಬೆಳಕು ಬೇಕು, ಉತ್ತಮವಾದಂಥ ಟೆಂಪರೇಚರ್ ವಾತಾವರಣ ಒಳಗಡೆ, ತುಂಬ ತಂಪಿದ್ರೂ ಜೀವನ ಮಾಡಲಿಕ್ಕಾಗಲ್ಲ, ತುಂಬ ಸೆಕೆ ಆದರೂ ಜೀವನ ಮಾಡಲಿಕ್ಕಾಗಲ್ಲ. ಈ ಮೂರು ಆಯಾಮಗಳು ಬಹಳ ಮುಖ್ಯ. ಇವನ್ನ ನಾವು ಇಂಟರ್ನಲ್ ಎನರ್ಜಿ ಅಂದರೆ ಒಳಗಡೆ ಇರುವಂಥ ಒಂದು ಶಕ್ತಿ, ಇದ್ರ ಬಗ್ಗೆ ನಾವು ಹೆಚ್ಚಿನ ಒಂದು ಮಹತ್ವವನ್ನು ಕೊಡ್ತೀವಿ. ನೋಡಿ, ಮನೆ ಹೊರಗಡೆ ಕಟ್ಟಿ ತಪ್ಪಾಗಿರೋದನ್ನ ಕಣ್ಣಿಂದ ನೋಡಿ ಹೇಳ್ಬೋದು, ಪರಿಸರದಲ್ಲಿ ಆಗಿರುವಂಥ ಬದಲಾವಣೆಯನ್ನು ನೀವೇ ತಿಳ್ಕೊಂಡು ಹೇಳ್ಬೋದು, ಆದರೆ ಒಳಗಡೆ ಇರುವಂಥ ಆಂತರಿಕ ಶಕ್ತಿಯನ್ನ ನಾವು ಯಾವ ದೃಷ್ಟಿಯಲ್ಲಿ ಹೇಳ್ತೀರಾ? ಅನುಭವಿಸಿದಾಗ ಮಾತ್ರ ಅಲ್ವಾ. ಅದಕ್ಕೆ ಒಬ್ಬ ಅದನ್ನ ಮಾಡೋನು ಹೆಂಗಿರ್ಬೇಕಂದ್ರೆ ತುಂಬ ಒಂದು ಅನೇಕ ಜ್ಞಾನಗಳನ್ನು ಹೊಂದಿರುವಂಥವನು, ಅಂಥ ವ್ಯಕ್ತಿ ಮಾತ್ರ ಅದನ್ನ ಮಾಡ್ಲಿಕ್ಕೆ ಸಾಧ್ಯ. ಅಂಥ ವ್ಯಕ್ತಿಗಳು ಈಗ ಇರೋದು ಎಲ್ಲಿದ್ದಾರೆ? ನಾವೆಲ್ಲ ಈಗ ಪ್ರೊಫೆಷನಲಿಸಮ್ ಅಂತಂದೇಳಿ, ವಾಸ್ತು ಅಂದರೆ ಪ್ರೊಫೆಷನ್ ಆಗೋಗ್ಬಿಟ್ಟಿದೆ, ಬಿಸ್ನೆಸ್ ಆಗೋಗ್ಬಿಟ್ಟಿದೆ ಈಗ. ಇಂಥ ಸಂದರ್ಭದಲ್ಲಿ ಇಲ್ಲಿ ಎಲ್ಲಿಂದ ನೀವು ಧ್ಯಾನ ಮಾಡ್ತೀಯಾ, ಎಲ್ಲಿಂದ ಇದು ಮಾಡಿ, ಅಂಥ ಒಂದು ಪರಿಸ್ಥಿತಿಗೆ ಸಿಕ್ಕೊದ್ದಾಡುವಂಥ ಸ್ಥಿತಿ. ಈ ಸಂದರ್ಭದಲ್ಲಿ ನಾನು ಇವತ್ತು ನಿಮಗೆ ಬಹಳ ಮುಖ್ಯವಾಗಿ ಒಂದು ವಿಶಿಷ್ಟವಾದಂಥ ಯಂತ್ರವನ್ನು, ಈಗ ಆಲ್ರೆಡಿ ಈ ಯಂತ್ರದ ಆವಿಷ್ಕಾರಗಳು ಬೇಕಾದಷ್ಟು ವರ್ಷಗಳಿಂದ ಆಗಿದೆ,
ನಮ್ಮ ಗುರುಗಳಾದ ಡಾಕ್ಟರ್ ಮ್ಯಾನಮೂರ್ತಿಯವರು ಮೊಟ್ಟ ಮೊದಲಿಗೆ ಪ್ರಪಂಚಕ್ಕೆ ಇಂಟ್ರೊಡ್ಯೂಸ್ ಮಾಡಿರುವಂತಹ ಒಂದು ಯಂತ್ರ ಇದು. ಇದನ್ನ ಯೂನಿವರ್ಸಲ್ ಥರ್ಮಲ್ ಸ್ಕ್ಯಾನರ್ ಅಂತ ಹೇಳ್ತಾರೆ. ಏನಿದು ಥರ್ಮಲ್ ಅಂತಂದ್ರೆ, ಥರ್ಮಲ್ ಅಂದ್ರೆ ಹೀಟ್ ಎನರ್ಜಿ ಅಂತ. ಪ್ರತಿಯೊಂದು ವಸ್ತುವಿಗೂ ಕೂಡ ಒಂದು ಹೀಟ್ ಎನರ್ಜಿ ಇದೆ, ಶಾಖ ಇದ್ದೇ ಇರುತ್ತೆ. ಆ ಶಾಖದ ಶಕ್ತಿಯನ್ನ ನೋಡಿ, ಆ ಶಾಖದ ಶಕ್ತಿಯ ಪರಿಣಾಮದ ಮೇಲೆ ಆ ವಸ್ತುವಿನ ಸ್ಥಿತಿಗತಿಗಳು ಹೇಗಿದೆ ಅನ್ನೋದನ್ನ ತಿಳ್ಕೊಳ್ತಾರೆ. ಸೊ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ತುಂಬಾ ಎಕ್ಸ್ಪ್ಲನೇಷನ್ ಹೋಗುತ್ತೆ. ನಾನು ತುಂಬಾ ಪ್ರಾಕ್ಟಿಕಲ್ ಆಗಿ ಹೋಗ್ತಾ ಇದ್ದೀನಿ ಇವತ್ತು. ನೀವು ಅನೇಕ ಸೈಟ್ಗಳನ್ನ ತಗೊಂಡಿರ್ತೀರ, ಯಾವುದೋ ಒಂದು ಸೈಟ್ ತಗೊಂಡಿರ್ತೀರಾ, ಆ ಸೈಟ್ ಇಂದ ತುಂಬಾ ಅಭಿವೃದ್ಧಿಯನ್ನು ಕಾಣ್ತೀರಾ. ಕೆಲವು ಜನ ಸೈಟ್ ತಗೊಳ್ತಾರೆ, ಸೈಟ್ ತಗೊಂಡ ತಕ್ಷಣ ಅಧೋಗತಿ ಇಳಿತಾರೆ, ಈ ರೀತಿ ಪರಿಸ್ಥಿತಿ ಇದೆ. ಇದನ್ನ ನಾವು ಶಾಸ್ತ್ರಕ್ಕೆ ಅಪ್ಲೈ ಮಾಡಿ ನೋಡಿದ್ರೆ, ಹಿಂದೆ ಏನ್ ಮಾಡ್ತಿದ್ರು, ನಾಲ್ಕು ವರ್ಣಗಳು, ಬ್ರಾಹ್ಮಣ್ಯ, ವೈಶ್ಯ, ಶೂದ್ರ ಮತ್ತು ಕ್ಷತ್ರಿಯ. ಈ ನಾಲ್ಕು ವರ್ಣದವರಿಗೆ ಅವರವರ ಒಂದು ವರ್ಣಗಳಿಗೆ ತಕ್ಕಂತ ಭೂಮಿಗಳನ್ನ ಇದು ಇದೆ, ಅದನ್ನೇ ಅಲ್ಲೇ ಮನೆ ಕಟ್ಟಬೇಕು ಅನ್ನೋ ಒಂದು ಏನು ಗ್ರಂಥ ಉಲ್ಲೇಖಗಳಿದ್ದಾವೆ. ಅದರ ಬಗ್ಗೆ ನಾನು ಈಗ ಬೇರೆ ರೀತಿಯಲ್ಲಿ ಹೇಳಬೇಕಾಗುತ್ತೆ. ಕಾರಣ ಏನಂದ್ರೆ, ಬ್ರಾಹ್ಮಣ್ಯೇತರ ಬ್ರಾಹ್ಮಣ್ಯರಿಗೆ ಅದು ಅವರಿಗೆ ಏನು ಹಳದಿ ಮಣ್ಣಿನ ಭೂಮಿ, ಮತ್ತು ಏನು ವಿಶೇಷವಾಗಿ ಕ್ಷತ್ರಿಯರಿಗೆ ಕೆಂಪು ಮಣ್ಣಿನ ಭೂಮಿ, ವೈಶ್ಯರಿಗೆ ಕಪ್ಪು ಮಣ್ಣಿನ ಭೂಮಿ, ಶೂದ್ರರಿಗೆ ಮಿಶ್ರತಳಿ ಅಂದ್ರೆ ಮಿಶ್ರ ಬಣ್ಣದ ಭೂಮಿ ಅಂತ ಹೇಳ್ತಾರೆ. ಅಂದ್ರೆ ಅವರವರು ಮಾಡುವಂತ ಕೆಲಸಗಳ ಆಧಾರದ ಮೇಲೆ ಆ ವರ್ಣಗಳು ಉತ್ಪತ್ತಿಯಾಗಿರೋದು. ಈಗ ಅದನ್ನ ಜಾತಿ ಅಂತ ಹೊಡೆದಾಡ್ತಾ ಇದ್ದಾರೆ, ಇಟ್ಸ್ ಆಲ್ ರೈಟ್. ಇಲ್ಲಿ ಈ ವರ್ಣಗಳಿಗೆ ತಕ್ಕಂತ ಭೂಮಿಗಳನ್ನ ಅವಾಗ ಮನೆ ಕಟ್ಟಿಸ್ತಾ ಇದ್ರು. ಅರ್ಥ ಆಗುತ್ತಲ್ವ? ಈಗ ನಾನು ಹೇಳ್ತಿರೋದೇನಂದ್ರೆ, ನಾನು ತೆಗೆದುಕೊಂಡಿರುವಂತ ಭೂಮಿ ನನಗೆ ಹೊಂದಾಣಿಕೆ ಆಗುತ್ತೆ ಇಲ್ವೋ, ಆಗದಿದ್ರೆ ನಾನು ಏನ್ ಮಾಡ್ಬೇಕು? ಏನೇ ಆಗಿರ್ಲಿ, ನಾನೀಗ ಆ ಭೂಮಿ ತಗೊಂಡಿದ್ದೀನಿ, ನನಗೆ ಆಗ್ತದಿಲ್ಲ, ಆಗಲ್ಲ ಆಗಲ್ಲ ಅಂದ್ರೆ ನಾನು ಏನ್ ಮಾಡ್ಬೇಕು? ಇಷ್ಟೇ ಪ್ರಶ್ನೆ. ಇಲ್ಲಿ ನಾನು ಪ್ರಾಕ್ಟಿಕಲ್ ಆಗಿ ಇವತ್ತು ಒಂದು ಇದನ್ನು ತೋರಿಸ್ತಾ ಇದ್ದೀನಿ, ಹೇಗೆ ನಾವು ಅಡ್ಜಸ್ಟ್ ಮಾಡ್ಕೋಬೇಕು, ಭೂಮಿ ನಮ್ಗೆ ಸಿಕ್ಕಿದ್ದು ಸರಿ ಹೊಂದಿದ್ದಾಗ ನಾವು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಪ್ರಾಕ್ಟಿಕಲ್ ಕೊಡ್ತಾ ಇದ್ದೀನಿ. ಇಲ್ಲಿ ಇವತ್ತು ಎರಡು ರೀತಿಯ ಮಣ್ಣುಗಳನ್ನ ಇಟ್ಟಿದ್ದೀನಿ, ಬೇರೆ ಬೇರೆ ಭಾಗಗಳಿಂದ ತಂದಿರುವಂತ ಎರಡು ಮಣ್ಣುಗಳು. ಓಕೆ, ಈ ನಾನು ಇಲ್ಲಿ ನನ್ನ ಹತ್ರ ಸ್ಯಾಂಪಲ್ ಪೀಸ್ ಅಂತ ಇರುತ್ತೆ. ಈ ಸ್ಯಾಂಪಲ್ ಪೀಸ್ ಅಲ್ಲಿ ಎರಡು ಬಡ್ ಇದೆ. ಇದನ್ನ ನಾನು ನನ್ನ ಎಂಜಲ್ ಅನ್ನ ಹಾಕಿದ್ರಲ್ಲ ಹಾಕಿರ್ತೀನಿ, ಈ ತರ ಹಾಕ್ಬಿಟ್ಟು ನಾನು ಇಲ್ಲಿ ಹಾಕಿರ್ತೀನಿ ಸ್ಯಾಂಪಲ್ ಪೀಸ್ ಇದು. ಈ ಸ್ಯಾಂಪಲ್ ಪೀಸ್ನ ಈ ತರ ಕ್ಲೋಸ್ ಮಾಡಿ ಇದನ್ನ ನಾನು ಯಂತ್ರದಲ್ಲಿ ಅಳವಡಿಸ್ತಾ ಇದ್ದೀನಿ ಈಗ. ಸೊ ಯಂತ್ರದಲ್ಲಿ ಇದನ್ನ ಅಳವಡಿಸ್ತಾ ಇದ್ದೀನಿ. ಆಯ್ತು, ಇಟ್ಟಿದ್ದಾಯ್ತು. ಈಗ ಈ ಯಂತ್ರ ಏನು ಅಂತ ಪ್ರಶ್ನೆ ಇದು. ಈ ಯಂತ್ರ ಬಂದು ಯೂನಿವರ್ಸಲ್ ಥರ್ಮಲ್ ಸ್ಕ್ಯಾನರ್ ಅಂತಂದೇಳಿ. ಈ ಯಂತ್ರ ಏನು ಯಾವ್ದ್ರ ಮೇಲೆ ಕೆಲಸ ಮಾಡುತ್ತೆ ಅಂದ್ರೆ, ಎಲೆಕ್ಟ್ರೋಮೋಟಿವ್ ಫ್ರೀಕ್ವೆನ್ಸಿ ಅಥವಾ ಎಲೆಕ್ಟ್ರೋ ಮೋಟಿವ್ ಎನರ್ಜಿ ಅಂತಂದೇಳಿ, ಇ ಎಂ ಎಫ್ ಅಂತ ಹೇಳ್ತೀವಿ, ಅದ್ರ ಮೇಲೆ ವರ್ಕ್ ಮಾಡುತ್ತೆ. ಪ್ಯೂರ್ಲಿ ಇದು ಏನಂದ್ರೆ, ನಮ್ಮ ಶಕ್ತಿಯನ್ನ ಮೊದಲಿಗೆ ನಾನು ಇದರಲ್ಲಿ ನನ್ನ ಎಂಜಲು ಸೆಲೈವ ಅಂತ ಹೇಳ್ತೀವಿ, ಇದನ್ನ ನಾನು ಇದರಲ್ಲಿ ಪ್ರಾಕ್ಟಿಕಲ್ ಹಾಕಿದ್ದೀನಿ. ಹಾಕಿ ಸ್ವಿಚ್ ಆನ್ ಮಾಡಿದ ತಕ್ಷಣ ಏನಾಗುತ್ತೆ, ಇದರಲ್ಲಿರುವಂತಹ ಒಂದು ಕೆಪಾಸಿಟಿ ಅಮಿಟಿಸೆ, ಅದರಲ್ಲಿರುವಂತಹ ಒಂದು ಅದಕ್ಕೂ ತಂದೆ ಆದ ಒಂದು ಥರ್ಮಲ್ ಎನರ್ಜಿ ಇದೆ ಅಂತ ಹೇಳಿದ್ನಲ್ವಾ, ಆ ಎನರ್ಜಿಗೆ ತಕ್ಕಂತೆ ಇಲ್ಲಿ ಎನರ್ಜಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಈ ಪ್ರೊಡ್ಯೂಸ್ ಆದಂತ ಒಂದು ಎನರ್ಜಿ ಏನಿದೆಯಲ್ಲ, ಈ ಪ್ರೊಡ್ಯೂಸ್ ಆದಂತ ಎನರ್ಜಿ ಇದನ್ನ ನಾನು ಸಂಬಂಧಪಟ್ಟಂತಹ ಮಣ್ಣಿನ ಮೇಲೆ ಇಡ್ತಾ ಇದ್ದೀನಿ. ಇಟ್ಟಾಗ ಏನಾಗುತ್ತೆ, ಇದು ಸ್ಕ್ಯಾನ್ ಮಾಡುತ್ತೆ. ಸ್ಕ್ಯಾನ್ ಮಾಡಿಬಿಟ್ಟು ಏನಾಗುತ್ತೆ, 180 ಡಿಗ್ರಿ ಓಪನ್ ಆದ್ರೆ ಈ ಮಣ್ಣು ನನಗೆ ಸೆಟ್ ಆಗಿದೆ ಅಂತ ಅರ್ಥ, ಇಲ್ಲ ಅಂದ್ರೆ ಇಲ್ಲ ಅಂತ ಅರ್ಥ. ನೋಡೋಣ ಏನಾಗುತ್ತೆ ಅಂತ. ಮೊಟ್ಟ ಮೊದಲಿಗೆ ಇಲ್ಲಿ ಯಾವುದೋ ಒಂದು ಮಣ್ಣನ್ನು ತಗೊಂಡಿದ್ದೀನಿ, ನೀವು ತೆಗೆದುಕೊಂಡಿರುವಂತ ಭೂಮಿನಾಗಿರ್ಬೋದು. ಈ ಉದಾಹರಣೆಗೆ ಈ ಮಣ್ಣು ಇದೆ, ಇದನ್ನ ತಗೋಬೇಕು, ಈ ಭೂಮಿಯನ್ನ ಸರಿ ಹೊಂದುತ್ತಿಲ್ವಂತ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ನಾನು ಇದ್ರ ಮೇಲೆ ಈಗ ಮಣ್ಣನ್ನ ಸ್ಕ್ಯಾನ್ ಮಾಡ್ತಾ ಇದ್ದೀನಿ. ಸೊ ಈಗ ನಾನು ಇದನ್ನ ಓಪನ್ ಮಾಡಿದಾಗ ಏನಾಗುತ್ತೆ, ಸೊ ಇಟ್ ಹ್ಯಾಸ್ ಟು ಓಪನ್. ನೋಡಿ, ಇದು ಓಪನ್ ಆಗ್ತಾ ಇಲ್ಲ, ಇದು ಓಪನ್ ಆಗ್ತಾ ಇಲ್ಲ ಅಂದ್ರೆ ಇದು ಇಟ್ ಈಸ್ ನಾಟ್ ರೆಸ್ಪಾಂಡಿಂಗ್ ಅಂತ. ಸೊ ಇಟ್ ಇಸ್ ಸ್ವಲ್ಪ ಮಾತ್ರ ಕೊಡುತ್ತೆ ಅಷ್ಟೇ. ಸೊ ಇಟ್ ಈಸ್ ಗಿವಿಂಗ್ ಸ್ಮಾಲ್ ಸಿಗ್ನಲ್ಸ್ ಇದು. ಓಕೆ, ಅಂದ್ರೆ ತಗೋಬಹುದು ಅಥವಾ ಬಿಡಬಹುದು ಅನ್ನೋ ದೃಷ್ಟಿಯಲ್ಲಿ ಇದೆ ಇದು. ಒಂದು ಈಗ ಇದಾದ್ಮೇಲೆ ನಾನು ಎರಡನೇ ಪ್ರಾಕ್ಟಿಕಲ್ ಆಗಿ ಈ ಮಣ್ಣಿಗೆ ಹೋಗ್ತಾ ಇದ್ದೀನಿ, ಈ ಮಣ್ಣಿಗೆ ಹೋಗ್ತೀನಿ. ಈ ಮಣ್ಣು ನನಗೆ ಶೂಟ್ ಆಗುತ್ತಾ ಇಲ್ವಂತ, ಶೂಟ್ ಆಗುತ್ತಾ ಇಲ್ವಂತ ನೋಡ್ಬೇಕಾದ್ರೆ, ಯಥಾಪ್ರಕಾರವಾಗಿ ಇದೇ ಯೂನಿವರ್ಸಲ್ ಸ್ಕ್ಯಾನರ್ ನಿಂದ ನಾನು ಈ ಮಣ್ಣಿನ ಮೇಲೆ ಸ್ಕ್ಯಾನ್ ಮಾಡ್ತಾ ಇದ್ದೀನಿ ಹೀಗೆ. ಸೊ ಆಟೋಮೆಟಿಕಲಿ ಇಟ್ ಈಸ್ ಓಪನಿಂಗ್ ಅಂದ್ರೆ ಅರ್ಥ ಏನು, ಯಾವಾಗ ಇದು ರೆಸ್ಪಾಂಡ್ ಮಾಡ್ತಾ ಇದೇನೋ ನನಗೆ ಕ್ಲೀನ್ ಆಗಿ. ಸೊ ಇಟ್ ಈಸ್ ರೆಸ್ಪಾಂಡಿಂಗ್ ಮೀ ವೆರಿ ಕ್ಲಿಯರ್ಲಿ. ನೋಡಿ, ಈ ಮಣ್ಣು ಅಂದ್ರೆ ನನ್ನ ಒಂದು ಸಲೈವ ಎಂಜಲ್ನಲ್ಲಿರುವಂತ ಗುಣಗಳು ಮತ್ತು ಈ ಭೂಮಿಯಲ್ಲಿರುವಂತ ಗುಣಗಳು ಎರಡು ಹೊಂದಾಣಿಕೆ ಆಗಿರೋದ್ರಿಂದ ನಾನು ಈ ಭೂಮಿಯನ್ನ ಖರೀದಿ ಮಾಡಬಹುದು. ಖರೀದಿ ಮಾಡಿದ ನಂತರ ಈ ಮನೆಯಲ್ಲಿ ಮನೆ ಕಟ್ಟಿಸಿದ ಮೇಲೆ ಈ ಮನೆಯಲ್ಲಿ ಸುಖ ಶಾಂತಿಯನ್ನು ಪಡಿಬಹುದು ಅನ್ನೋದು ತೋರಿಸ್ತಾ ಇದೆ. ಒಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಆಯ್ತು ಈಗ ನಮಗೆ. ನಮಗೆ ನಾರ್ಮಲಿ ಇದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇದು. ಇದಾದ್ಮೇಲೆ ಪ್ರಶ್ನೆ ಬರೋದು ಏನಂದ್ರೆ, ಹೌದು ಇದೇನು ನಿಮಗೆ ಮಣ್ಣು ಸರಿ ಹೊಂದುತ್ತೆ, ತಗೊಂಡಿದ್ದೀವಿ,
ತಗೊಂಡಿಲ್ಲ, ಇನ್ನು ಇನ್ನು ತಗೋಬಹುದು ನೀವು ಇದನ್ನ. ಆಕಸ್ಮಿಕವಾಗಿ ನಾನು ಈ ಮಣ್ಣನ್ನ ತಗೊಂಡ್ಬಿಟ್ಟಿದ್ದೀನಿ, ಮೊದಲನೇ ಸಲ ತಗೊಂಡಿತ್ತು, ಇದನ್ನ ತಗೊಂಡಿದ್ದೀನಿ ಈಗ. ಆಲ್ರೆಡಿ ಈ ಸೈಟ್ ತಗೊಂಡ್ಬಿಟ್ಟು ನನ್ನ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ನೀವು ಹೇಳೋ ಹಾಗೆ ಸ್ವಲ್ಪ ಮಾತ್ರ ಓಪನ್ ಆಗುತ್ತೆ ಅಂತ ಹೇಳ್ತಾ ಇದ್ರ. ಹಾಗಾದ್ರೆ ಇಲ್ಲಿ ಮನೆ ಕಟ್ಟಿದ್ರೆ ನಾನು ನನಗೆ ಅಭಿವೃದ್ಧಿ ಆಗುತ್ತಾ ಇಲ್ವೋ? ಅಂದ್ರೆ ಇಟ್ ಇಸ್ ಇಟ್ ಶೋಯಿಂಗ್ 50+50 ಉದ್ಧಾರ ಆಗ್ಬೋದು ಸ್ವಲ್ಪ, ಅಂದ್ರೆ ಸಮವಾದಂತ ಜೀವನ ಆಗುತ್ತೆ. ಇಲ್ಲ, ನನಗೆ ಬೇಡ, ನನಗೆ ಈ ಮನೆಯನ್ನ ಈ ಮಣ್ಣನ್ನ ಈ ಭೂಮಿಯನ್ನ ತಗೊಂಡ್ಬಿಟ್ಟು ಇದರಲ್ಲಿ ಅಭಿವೃದ್ಧಿ ಆಗ್ಬೇಕಾದ್ರೆ ನಾನು ಏನ್ ಮಾಡ್ಬೇಕು? ಇದಕ್ಕೆ ಪರಿಹಾರೋಪಾದಿಯಲ್ಲಿ ವಿಶಿಷ್ಟವಾದಂತಹ ಕೆಲವೊಂದು ಸಲಕರಣೆಗಳಿಗೆ ನಾನು ಹೇಳ್ತಿರೋದೇನಂದ್ರೆ, ವಿಶಿಷ್ಟವಾಗಿ ಈ ಮಣ್ಣನ್ನು ತಗೊಂಡಾಗ, ಈ ಭೂಮಿಯನ್ನು ತಗೊಂಡಿದ್ರಿ ಸೆಟ್ ಆಗ್ತಾ ಇಲ್ಲ ಅಂತಂದಾಗ, ಈ ಮಣ್ಣಿಗೆ ಸಂಬಂಧಪಟ್ಟಂತ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಲೋಹಗಳಿರ್ತವೆ. ಆ ಲೋಹಗಳನ್ನು ಈ ಭೂಮಿಯಲ್ಲಿ ಬ್ರಹ್ಮಸ್ಥಾನದಲ್ಲಿ ಸರಿಯಾದ ಕ್ರಮಬದ್ಧವಾಗಿ ಅಳವಡಿಸಿದ್ದೆ ಆಯ್ತು ಅಂದರೆ, ಆ ಒಂದು ಲೋಹ ಅಲ್ಲಿ ಇರುವಂಥ ನೆಗೆಟಿವ್ ಎನರ್ಜಿಯನ್ನು ಅಬ್ಸಾರ್ಬ್ ಮಾಡಿಕೊಂಡು ನಿಮಗೆ ತಕ್ಕಂತಹ ಒಂದು ಪ್ರತಿಫಲವನ್ನ ಕೊಡ್ತಾ ಹೋಗುತ್ತೆ. ಸೊ ಇದು ಒಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್. ಓಕೆ, ಇಂಥ ಒಂದು ವಿಷಯಗಳನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ವಾಸ್ತು ಅಂದ್ರೆ ಕೇವಲ ಸುಮ್ಮನೆ ಮಾತಿನ ಭರವಸೆ ಮೇಲೆಲ್ಲ, ಯಂತ್ರಗಳ ಸಹಾಯದಿಂದ ಕೂಡ ವಾಸ್ತು ಮಾಡಬಹುದು ಅನ್ನೋದಕ್ಕೆ ಒಂದು ಕ್ರಿಯೆ ಇದೆ. ಖಂಡಿತವಾಗ್ಲೂ ಗುರುಜಿ, ಮತ್ತಷ್ಟು ಮಾತಾಡೋಣ. ವೀಕ್ಷಕರೇ, ಶ್ರೀವಾಸ್ತು ಶುಭಮಸ್ತು ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಮತ್ತೆ ಶ್ರೀವಾಸ್ತು ಶುಭಮಸ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ಭೂಮಿಯನ್ನ ಯಾವ ರೀತಿ ನಮಗೆ ಹೊಂದುವಂತೆ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ರಿ. ಇನ್ನು ಅದು ಹೊಂದದೇ ಇರುವಂತಹ ಭೂಮಿಯನ್ನ ಯಾವ ರೀತಿ ಹೊಂದೋ ತರ ಪರಿವರ್ತನೆ ಮಾಡ್ಕೊಳ್ಬಹುದು ಅನ್ನೋದನ್ನ ಹೇಳ್ಕೊಡ್ತೀನಿ ಅಂತ ಹೇಳಿದ್ರಿ. ಅಂದ್ರೆ ಕೆಲವೊಂದು ರತ್ನಗಳನ್ನ ಬಳಸಿ ಅದನ್ನ ತಿಳಿಸ್ಕೊಡಿ. ಈಗ ಆ ಭೂಮಿಯಲ್ಲಿ ವಿಶೇಷವಾಗಿ ಕೆಲವೊಂದು ಲೋಹಗಳನ್ನ ಮತ್ತು ಕೆಲವೊಂದು ರತ್ನಗಳನ್ನ ಕೆಲವೊಂದು ಕಲ್ಲುಗಳನ್ನ ಉಪಯೋಗಿಸ್ಬಿಟ್ಟು ಆಗದೇ ಇರುವಂತ ಭೂಮಿಯನ್ನ ನಮ್ಮ ಒಂದು ಎನರ್ಜಿ ಲೆವೆಲ್ಗೆ ಈಕ್ವಲೆಂಟ್ ಆಗಿ ಮಾಡಿಕೊಂಡು ನಾವು ಇದು ಮಾಡ್ಬೋದು. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಎಷ್ಟೋ ಜನ ಇವತ್ತು ರತ್ನಗಳ ಮೊರೆ ಹೋಗ್ತಾರೆ, ಸ್ಟೋನ್ಸ್, ಜಮ್ ಸ್ಟೋನ್ಸ್ ಅಂತ ಹೇಳ್ತಾರೆ, ಕನಕಪುಷ್ಪರಾಗ ಅಂತಾರೆ, ರುಬಿ ಅಂತಾರೆ, ಮಾಣಿಕ್ಯ, ವೈಢೂರ್ಯ, ಈ ತರ ಅನೇಕ ರತ್ನಗಳನ್ನ ಉಪಯೋಗಿಸ್ತಾರೆ. ಅವ್ರಿಗೆ ಜನ್ಮ ದಿನಾಂಕ ಇತ್ತು ಅಂದ್ರೆ ಜಾತಕದ ದೃಷ್ಟಿಕೋನವನ್ನ ನೋಡಿ ನಾವು ಅವ್ರಿಗೆ ಕೊಡ್ಬೋದು. ಅದೇನಂದ್ರೆ ಆ ಜಾತಕದಲ್ಲಿ ಯಾವ ಗ್ರಹಗಳ ಪ್ರಭಾವ ಇರುತ್ತೋ ಆ ಗ್ರಹಗಳಿಗೆ ಸಂಬಂಧಪಟ್ಟಂತ ಹರಳನ್ನ ಹಾಕೋದ್ರಿಂದ ಒಳಿತಾಗುತ್ತೆ. ಒಳಿತಾಗುತ್ತೆ ಅಂದ್ರೆ ಅರ್ಥೇನು, ನೀವು ಹರಳ ಹಾಕಿದ ತಕ್ಷಣ ನಿಮ್ಗೆ ಲಕ್ಷ್ಮಿ ಬಂದು ಹಣ ಬಂದು ಬೀಳಲ್ಲ ಮನೆ ಹತ್ರ, ತಪ್ಪು ತಿಳ್ಕೊಬೇಡಿ. ಹರಳು ಹಾಕೋದು ಇಷ್ಟನೇ ಇವತ್ತ. ಯಾವಾಗ ಒಂದು ಹರಳನ್ನ ಹಾಕ್ತಿರೋ, ಹರಳು ಹಾಕಿದಾಗ ಅದರ ಬಣ್ಣ ಅಲ್ಲಿ ಕೆಳಗಡೆ ಇರುವಂತ ನರ್ವ್ ಸಿಸ್ಟಮ್ಗೆ ಒಂದೊಂದು ಹರಳಿಗೆ ಒಂದೊಂದು ಬೆರಳಿರುತ್ತೆ. ಆ ನರ್ವ್ ಸಿಸ್ಟಮ್ ಮೇಲೆ ಆ ಬೆಳಕಿನ ಪ್ರಭಾವ ಬೀರಿ ಟೋಟಲ್ ಇಂಟರ್ನಲ್ ರಿಫ್ರಾಕ್ಷನ್ ಅಂತ ಹೇಳ್ತಾರೆ. ಬಿದ್ದಾಗ ಏನಾಗುತ್ತೆ, ಆ ನರ ಚೋಕ್ ಆಗುತ್ತೆ, ಬ್ರೈನ್ ಪಾರ್ಟ್ ಅನ್ನ ಚೋಕ್ ಮಾಡುತ್ತೆ. ಚೋಕ್ ಮಾಡಿದಾಗ ಏನಾಗುತ್ತೆ, ನಮಗೆ ಇಂಟೆಲಿಜೆನ್ಸಿ ಜಾಸ್ತಿ ಆಗುತ್ತೆ, ಇಂಟೆಲಿಜೆನ್ಸಿ ಜಾಸ್ತಿ, ಜೊತೆಗೆ ಸಪ್ತಚಕ್ರಗಳು ಶುದ್ಧಿ ಆಗ್ತವೆ, ಅನಾರೋಗ್ಯದಿಂದ ದೂರ ಹೋಗ್ತೀವಿ ನಾವು, ಆರೋಗ್ಯ ಸೃಷ್ಟಿ ಆಗುತ್ತೆ. ಮತ್ತು ಒಳ್ಳೆ ಪ್ಲಾನ್ಸ್ ಗಳನ್ನ ಮಾಡಿ ಒಳ್ಳೆ ಬಿಸ್ನೆಸ್ ಮಾಡ್ಲಿಕ್ಕೆ ಏನೇನು ಐಡಿಯಾಸ್ ಬೇಕು ಅದನ್ನು ಕೊಡುತ್ತೆ ಅಷ್ಟೇ ಹೊರತು, ನೀವು ತಿಳ್ಕೊಂಡಾಗೆ ರತ್ನಗಳನ್ನು ಹಾಕಿದ ತಕ್ಷಣ ನಮಗೆ ಹಣ ಬಂದು ಬೀಳಲ್ಲ. ನೆನ್ಪಿಟ್ಕೊಳ್ಳಿ, ಇವತ್ತಿನ ಪ್ರಶ್ನೆ ಹೇಗಿದೆ, ಹಾಗಿದ್ದಲ್ಲಿ ನಮಗೆ ಸುಟಬಲ್ ಆಗಿರುವಂತ ರತ್ನ ಯಾವುದು, ಹೇಗೆ ಕಂಡುಹಿಡಿಬೇಕು ಅಂದ್ರೆ ಈ ಯೂನಿವರ್ಸಲ್ ಸ್ಕ್ಯಾನರ್ ನಿಂದ ನಾವು ಫೈಂಡ್ ಔಟ್ ಮಾಡ್ಲಿಕ್ಕೆ ಸಾಧ್ಯ. ಹೇಗೆ ಮಾಡಬೇಕು, ಐ ವಿಲ್ ಶೋ ಯು ಅಗೇನ್, ಮತ್ತೊಂದ್ಸಲ ತೋರಿಸ್ತಾ ಇದ್ದೀನಿ. ಇಲ್ಲಿ ಯಥಾಪ್ರಕಾರವಾಗಿ ಈ ಒಂದು ಯೂನಿವರ್ಸಲ್ ಸ್ಕ್ಯಾನರ್ ಎನರ್ಜಿ ಮಿಷಿನ್ ತಗೊಳ್ತಾ ಇದ್ದೀನಿ. ಇದರಲ್ಲಿ ನನ್ನ ಎಂಜಲು ಅಥವಾ ಏನು ಸೆಲೈವ ಅಂತ ಇದ್ದೇ ಇರುತ್ತೆ, ನನಗೆ ಯಾವ ಶೂಟಬಲ್ ಅಂತ ನೋಡ್ಕೋಬೇಕಲ್ವಾ. ನಾನು ಮೊಟ್ಟ ಮೊದಲಿಗೆ ಒಂದರಿಂದ ನಾನು ಹೋಗ್ತಾ ಇದ್ದೀನಿ, ಮೊದಲು ರುಬಿ ನೋಡ್ತಾ ಇದ್ದೀನಿ ನಾನು, ರುಬಿ. ಸೊ ರುಬಿನ ನಾನು ರುಬಿ ಚೆಕ್ ಮಾಡ್ತಾ ಇದ್ದೀನಿ ಈಗ, ನನ್ನ ಎನರ್ಜಿಗೆ ಅದು ಸ್ಕ್ಯಾನ್ ಆಗಬೇಕು. ಸೊ ಇಟ್ ಇಸ್ ಸ್ಕ್ಯಾನಿಂಗ್ ಔಟ್. ಸೊ ರುಬಿ ನನಗೆ ಶೂಟ್ ಆಗುತ್ತೆ ರುಬಿ ಅಂತ ಹೇಳುತ್ತೆ. ರುಬಿ ಅಂದರೆ ರುಬಿ ಅಂದರೆ ಮಾಣಿಕ್ಯ, ಶೂಟ್ ಆಗುತ್ತೆ. ಎರಡನೇದು ಮುತ್ತು. ಸೊ ಮುತ್ತು, ಸೊ ಮುತ್ತು ನನಗೆ ಶೂಟ್ ಆಗ್ತಾ ಇಲ್ಲ, ಸೊ ಇದು ನನಗೆ ಅವಶ್ಯಕತೆಗಳಿಲ್ಲ. ಇದೇ ರೀತಿ ಕನಕಪುಷ್ಪರಾಗ ಅಂತ ತಗೊಳ್ತೀನಿ. ಸೊ ಕನಕಪುಷ್ಪರಾಗ, ಸೊ ಕನಕಪುಷ್ಪರಾಗ, ಸೊ ಇಟ್ ಇಸ್ ಶೋಯಿಂಗ್ ಪಾಸಿಟಿವ್ ರಿಸಲ್ಟ್, ಎಸ್ ಇಟ್ ಇಸ್ ದೇರ್. ಸೊ ಕನಕಪುಷ್ಪರಾಗ. ಈ ರೀತಿಯಾಗಿ ಎಲ್ಲ ಹರಳುಗಳನ್ನು ನಾವು ಸೆಲವೆಯನ್ನು ಹಾಕಿ ಚೆಕ್ ಮಾಡ್ತಾ ಮಾಡ್ತಾ ಹೋದರೆ ಆಟೋಮೆಟಿಕಲಿ ಅಲ್ಲಿರುವಂಥ ಹರಳುಗಳಲ್ಲಿ ಒಂದು ಅಥವಾ ಎರಡು ಹರಳುಗಳು ನಮ್ಮ ಒಂದು ಏನು ಚೈತನ್ಯಕ್ಕೆ, ನಮ್ಮ ಒಂದು ಎನರ್ಜಿಗೆ, ಬಾಡಿ ಆರ ಅಂತ ಹೇಳ್ತೀವಿ ತೇಜಸ್ಗೆ, ಸರಿಸುಮಾರಾಗಿ ಹೊಂದಾಣಿಕೆ ಆಗುತ್ತೆ. ಅವುಗಳನ್ನು ಹಾಕೋದ್ರಿಂದ ಡೆಫಿನೆಟ್ಲಿ ನಮ್ಮ ಲೈಫಲ್ಲಿ ಬದಲಾವಣೆಗಳನ್ನು ಕಾಣ್ತೀವಿ. ಏನು, ಇಂಟೆಲಿಜೆನ್ಸ್ ಇನ್ಕ್ರೀಸ್ ಆಗುತ್ತೆ, ಆರೋಗ್ಯ ಅಭಿವೃದ್ಧಿ ಆಗುತ್ತೆ, ಸಪ್ತಚಕ್ರಗಳು ಕೂಡ ಶುದ್ಧಿ ಆಗ್ತವೆ. ಇದೆಲ್ಲ ವಿಶೇಷ ಆ ಒಂದು ಕಾರಣದಿಂದನೇ ಹರಳಾಗಬೇಕೇ ಹೊರತು ನಮಗೆ ಹಾಕಿದ ತಕ್ಷಣನೇ ಬಂದವರೆಲ್ಲ ದುಡ್ಡು ಕೊಡ್ತಾರೆ ಅನ್ನೋದು ಮಾತ್ರ ಮನಸ್ಸಿನಲ್ಲಿ ಇಟ್ಕೋಬೇಡಿ. ಸೊ ದಟ್ ಇಸ್ ದ ರೀಸನ್. ನೋಡಿ, ಅದೇ ಕಾರಣದಿಂದ ಇವತ್ತು ನಾನು ಹಾಕಿರುವಂಥ ಹರಳು ಕೂಡ ನಾನೇ. ಸೊ ಒಂದು ಕನಕಪುಷ್ಪರಾಗವನ್ನು ಹಾಕಿದ್ದೀನಿ, ಇನ್ನು ಎರಡನೇದು ರುಬಿ ಹಾಕಿದ್ದೀನಿ.
ಮಧ್ಯದ ಬೆರಳು ಕ್ಷೀರ ಸ್ಫಟಿಕ ಅಂತ ವಿಶೇಷವಾದಂಥ ಹರಳಿದು. ಆದರೆ ನನಗೆ ಬೇಕಾಗಿರುವಂಥ ಒಂದು ಕನಕಪುಷ್ಪ ರಾಗ ಮತ್ತು ಒಂದು ಉರುಬಿಯನ್ನು, ಈ ಹರಳುಗಳನ್ನು ಹಾಕಿದ ಮೇಲೇ ನನ್ನ ಜೀವನದಲ್ಲಿ ಅನೇಕ ಪರಿವರ್ತನೆಗಳನ್ನು ಕಂಡಿದ್ದೆ. ದಿಸ್ ಇಸ್ ದಿ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ನಿಮ್ಮ ಮುಂದೆ ಇಡ್ತಾ ಇರೋದು. ಸೊ ಯಾರಿಗೆ ಜನ್ಮ ದಿನಾಂಕಗಳಿಲ್ಲವೋ, ಜನ್ಮ ದಿನಾಂಕಗಳಿಲ್ಲ, ಹರಳನ್ನು ಹಾಕಬೇಕಂತ ಅಭಿಪ್ರಾಯ ಇದ್ದಾಗ ಏನು ಮಾಡಬೇಕೋ, ಈ ಯೂನಿವರ್ಸಲ್ ಸ್ಕ್ಯಾನರ್ನಿಂದ ಚೆಕ್ ಮಾಡಿಸಿದಾಗ ಆಟೋಮೆಟಿಕಲಿ ಇಂಥ ಹರಳು ನಮಗೆ ಶೂಟ್ ಆಗುತ್ತೆ, ನಮಗೆ ಅಭಿವೃದ್ಧಿಯನ್ನು ಕೊಡುತ್ತೆ ಅನ್ನೋ ದೃಷ್ಟಿಕೋನದಲ್ಲಿ ಆ ಹರಳಿಗೆ ಮಾನ್ಯತೆಯನ್ನು ಕೊಡಿ ಅಂತ ಕೇಳ್ತಾ ಇದ್ದೇನೆ. ಖಂಡಿತವಾಗ್ಲೂ ಬಹಳ ಅದ್ಭುತವಾಗಿ ತಿಳಿಸ್ಕೊಟ್ರಿ ಯಾವ ರೀತಿ ಭೂಮಿಯನ್ನ ನಮಗೆ ಸರಿ ಹೊಂದೋ ರೀತಿಯಲ್ಲಿ ಪರಿವರ್ತನೆ ಮಾಡ್ಕೊಳ್ಬೇಕು ಅಂತ. ಇದು ಜಾತಕ ಇಲ್ಲದವ್ರಿಗೆ, ಜನ್ಮ ದಿನಾಂಕ ಇಲ್ಲದವರಿಗೂ ಇದು ಆಗುತ್ತ ಗುರುಜಿ? ಅವರ ರಾಶಿ ನಕ್ಷತ್ರ ಇದಕ್ಕೆ ಜನ್ಮ ದಿನಾಂಕದ ಅವಶ್ಯಕತೆಗಳಿಲ್ಲ. ಇದಕ್ಕೆ ಬೇಕಾಗಿರೋದಷ್ಟೇ ಮನುಷ್ಯನಿಗೆ ಸಂಬಂಧಪಟ್ಟಂತ ಒಂದು ವಿಶೇಷವಾಗಿ ಶಲೈವ ಅಂತ ಹೇಳಿದೆ, ಎಂಜಲು, ಇಲ್ಲಾಂದ್ರೆ ನಮ್ಮ ಕೂದಲು. ಕೂದಲು ಕೂದಲನ್ನ ಯಾಕೆ ಬಳಸ್ತೀವಿ ಅಂದ್ರೆ ಅದು DNA ರೆಪ್ರೆಸೆಂಟೇಟಿವ್ ಆಗಿರೋದ್ರಿಂದ ಕೂದಲು, ಇಲ್ಲಾಂದ್ರೆ ಸ್ಕಿನ್ ಅಂತ ಹೇಳ್ತೀವಿ ಅದು. ಈ ರೀತಿ ಕೆಲವೊಂದು ಮನುಷ್ಯನಿಗೆ ಸಂಬಂಧಪಟ್ಟಂತ ಕೆಲವೊಂದು ಭಾಗಗಳಿಂದ ಚೆಕ್ ಮಾಡಿ ಆ ಒಂದು ಎನರ್ಜಿಗೂ, ನಾವು ಮಾಡುವಂತ ಒಂದು ಕೆಲಸದ ಎನರ್ಜಿಗೂ ಈಕ್ವಲೆಂಟ್ ಆಗಿರಬೇಕು. ಆದಾಗ ಮಾತ್ರ ನಾವು ಡೆಫಿನೆಟ್ಲಿ ನಮ್ಮ ಲೈಫ್ ಅಲ್ಲಿ ನಾವು ಏನ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ತೀವೋ ಅದನ್ನ ಮಾಡ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಖಂಡಿತವಾಗ್ಲೂ ಗುರುಜಿ. ಕಾಲರ್ ಒಬ್ರು ರೆಡಿ ಇದ್ದಾರೆ, ಯುವರಾಜನ್ ಅವರು ಜಾಲಹಳ್ಳಿಯಿಂದ ಕರೆ ಮಾಡಿದ್ದಾರೆ. ಯುವರಾಜ್ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ, ನಿಮ್ಮ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ತಿಳಿಸಿ. 21/11/79. 21/11/1979. ಹೌದು. ಓಕೆ, ಹುಟ್ಟಿದ ಸಮಯ? 11:45 ನೈಟ್. ಗುರುಜಿ ಇದ್ದಾರೆ, ಮಾತಾಡಿ. ಗುರುಜಿ ನಮಸ್ಕಾರ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಳಿ. ಅದೇ ವಿಚಾರಕ್ಕೆ ಕೇಳೋಣ ಅಂತ ಕಾಲ್ ಮಾಡಿದೆ ಗುರುಜಿ. ಯುವರಾಜ ಜೀವಿ ಅಂತ ಒಂದು ಹೆಸರು. ಓಕೆ. ಯಾವ ನಮ್ಮ ರುಚಿಕ ರಾಶಿ ಬರುತ್ತೆ. ಹೇಳಿ, ಅದ್ರ ಬಗ್ಗೆ ಕೇಳೋಣ ಅಂತ. ಅವ್ರು ಏನು ಅಲ್ಲ, ಏನ್ ಬೇಕಾಗಿದೆ ಆಕ್ಚುಲಿ, ಏನ್ ಕೇಳ್ಬೇಕು ಅನ್ಕೊಂಡಿದ್ದೀರಾ ನೀವು? ಟ್ರಾನ್ಸ್ಪೋರ್ಟ್ ಫೀಲ್ಡ್ ಅಲ್ಲಿ ಇರೋದು ಈಗ ಆಲ್ರೆಡಿ, ಅದಕ್ಕೋಸ್ಕರ ಯಾವ ರಾಶಿ ಇದ್ರಲ್ಲಿ ಯಾವ ತರ ಇದಾಗುತ್ತೆ? ನೋ, ಯುವರ್ ಕ್ವಶನ್ ಇಸ್ ನಾಟ್ ಕ್ಲಿಯರ್. ವೃತ್ತಿಯಲ್ಲಿ ಅಭಿವೃದ್ಧಿ ಬೇಕೋ ಅಥವಾ ಜಾಬ್ ಚೇಂಜ್ ಮಾಡ್ಬೇಕು ಅನ್ಕೊಂಡಿದ್ರ ಅಥವಾ ಏನನ್ನೋದು ಕ್ವಶನ್ ಕ್ಲಿಯರ್ ಆಗಿ ಕೇಳ್ಬೇಕು. ಏನ ವಿಚಾರ? ಓಕೆ, ಎರಡು ವೆಹಿಕಲ್ ಇದೆ ನಮ್ದು. ಓಕೆ, ಟ್ರಾನ್ಸ್ಪೋರ್ಟ್ ಕಂಪ್ನಿ ಗಾಡಿಗಳು ಓಡ್ತಾ ಇದಾವೆ. ಇಲ್ಲ, ಓಪನ್ ಆಗಿ ಹೇಳ್ತಿದ್ದೀನಿ, ಅಕಾರ್ಡಿಂಗ್ ಟು ಯುವರ್ ಕುಂಡಲಿ ನಿಮ್ಗೆ ವೆಹಿಕಲ್ಸ್ ಗಳು ಆಗೋದೇ ಇಲ್ಲ. ನೆನ್ಪಿಟ್ಕೊಳ್ಳಿ, ವೆಹಿಕಲ್ಸ್ ಅಲ್ಲಿ ನೀವೇನಾದ್ರೂ ಮೂವ್ಮೆಂಟ್ ಇಟ್ಕೊಂಡ್ರೆ 50-50 ಊಟಕ್ಕೆ ಬಟ್ಟೆಗೆ ಮನೆಗೆ ಬೇಕಾದಂತ ಖರ್ಚಿಗೆ ಇಷ್ಟಕ್ಕೆ ಮಾತ್ರ ಆಗುತ್ತೆ ಹೊರತು ಅಭಿವೃದ್ಧಿ ಹೊಂದ್ಲಿಕ್ಕೆ ತುಂಬಾ ಕಷ್ಟ ಇದು. ಸೊ ಇದಕ್ಕೇನ್ ಹೇಳುತ್ತೆ ಅಂತಂದ್ರೆ, ನೀವು ಸಾಧ್ಯವಾದಷ್ಟು ಮಟ್ಟಿಗೆ ನೋಡಿ, ಈಗ ಬ್ಯಾಂಕ್ಗಳಿಂದ ಕೆಲವೊಂದು ಕೆಲಸಗಳನ್ನ ಕೊಡ್ತಾರೆ, ಏನು ಮನಿ ರಿಕವರಿಂಗ್ ಅಂತ ಹೇಳ್ತಾರೆ ಅಥವಾ ರಿಕವರಿ ಏಜೆನ್ಸಿಗಳು ಅಂತ ಹೇಳ್ತಾರೆ. ಇಂಥ ರಿಕವರಿ ಏಜೆನ್ಸಿಗಳು ಇರುವಂಥ ಒಂದು ನಿಮ್ಮದೇ ಆದಂಥ ಸ್ವಂತ ಒಂದು ಆರ್ಗನೈಸೇಷನ್ ಓಪನ್ ಮಾಡ್ಕೊಳ್ಳಿ, ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಐ ವಿಶ್ ಯು ಆಲ್ ದ ಬೆಸ್ಟ್, ಟೇಕ್ ಕೇರ್. ಧನ್ಯವಾದಗಳು ಯುವರಾಜ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಜಾತಕ ಇಲ್ಲದವ್ರಿಗೆ ಯಾವ ಯಾವ ರೀತಿ ಇದು ಮಾಡಬಹುದು ಅಂತ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ರೆ ತಿಳಿಸ್ಕೊಡಿ. ಸರಿ, ಜಾತಕ ಇಲ್ಲ ಅಂತಂದು ಈಗ ನಾನು ಆಗ್ಲೇ ಒಂದು ಮಣ್ಣಿನ ಬಗ್ಗೆ ಮಾತಾಡ್ಬೇಕಾದ್ರೆ, ಕೆಲವೊಂದು ಭೂಮಿಗಳನ್ನ ತಗೊಂಡು ಮನೆ ಕಟ್ಟಿದ ಕೆಲವೇ ದಿನಗಳಲ್ಲಿ ಅನಾರೋಗ್ಯಕ್ಕೆ ತುತ್ತಾಗುವಂತ ವ್ಯವಸ್ಥೆಯನ್ನ ನಾವು ನೋಡಿದೀವಿ. ಹಾಗಿದ್ದಲ್ಲಿ ಆ ಮನೆಯಲ್ಲಿ ಅಂತ ವಿಶೇಷತೆ ಏನಿರುತ್ತೆ? ಏನಿರುತ್ತೆ ಹೇಳಿದಾಗ ವಾಸ್ತು ದೋಷ ಅಂತ ಹೇಳ್ಕೊಂಡು ತಪ್ಸ್ಕೊಂಡ್ಬಿಡ್ಬಹುದು, ಅಷ್ಟೇನೆ. ಸಾಧ್ಯನೇ ಇಲ್ಲ. ಅನಾರೋಗ್ಯ ಆ ಮನೆಯಲ್ಲಿ ಸೃಷ್ಟಿ ಆಯ್ತಂದ್ರೆ ಅನೇಕ ವಿಧಗಳಿದ್ದಾವೆ, ಅದರಲ್ಲಿ ಭೂಮಿಯ ದೋಷ ಬಹಳ ಮುಖ್ಯವಾಗಿರುತ್ತೆ. ಏನದು ಭೂಮಿಯ ದೋಷ ಅಂತಂದ್ರೆ, ಯಾರು ಬೇಕಾದ್ರೂ ನೀವು ಇವತ್ತು ಗೂಗಲ್ ಮಾಡಿ ನೋಡಿ, ಗೂಗಲಿಂಗ್ ಇಂಟರ್ನೆಟ್ ಅಲ್ಲಿ ಹೋಗಿ ನಾನು ಹೇಳುವಂತ ಒಂದು ವರ್ಡ್ ಅನ್ನು ಜಿಯೋಪಥಿಕ್ ಸ್ಟ್ರೆಸ್ ಅಂತಂದೇಳಿ, ಜಿಯೋಪಥಿಕ್ ಸ್ಟ್ರೆಸ್ ಅಂತಂದೇಳಿ ಗೂಗಲ್ ಮಾಡಿ, ಇವತ್ತು ನಿಮ್ಗೆ ಗೊತ್ತಾಗುತ್ತೆ ಆ ಭೂಮಿಯಲ್ಲಿ ಏನಾದರೂ ಆ ಒಂದು ಜಿಯೋಪಥಿಕ್ ಸ್ಟ್ರೆಸ್ ಅನ್ನುವಂಥ ಒಂದು ಶಕ್ತಿ ಇತ್ತು ಅಂದರೆ, ಆ ಮನೆಯಲ್ಲಿರುವಂಥ ಯಾವುದೇ ವ್ಯಕ್ತಿಗಳು ಆ ಸ್ಪಾಟಲ್ಲಿ ಮಲಗ್ತಾ ಇದ್ರೆ ಆಟೋಮೆಟಿಕಲಿ ವಿತ್ ಇನ್ ಶಾರ್ಟ್ ಸ್ಪ್ಯಾನ್ ಆಫ್ 6 months ಒಳಗಡೆನೆ ಎಂಟೈರ್ ಬಾಡಿ ಎನರ್ಜಿ ವೀಕ್ ಆಗ್ತಾ ಹೋಗುತ್ತೆ. ಅವನಿಗೆ ಯಾವುದೇ ಕೆಲಸ ಮಾಡ್ಲಿಕ್ಕೂ ಆಗಲ್ಲ, ಹೊರಗಡೆ ಹೋಗ್ಲಿಕ್ಕಾಗಲ್ಲ, ಮಲಗಿದಲ್ಲೇ ಮಲಗ್ಲಿಕ್ಕೆ ಇಷ್ಟಪಡ್ತಾನೆ, ಆ ಜೋನ್ ಬಿಟ್ಟು ಹೊರಗಡೆ ಬರ್ಲಿಕ್ಕೆ ಆಗಲ್ಲ, ಕಾಲಾಂತರದಲ್ಲಿ ಅವನಿಗೆ ಕ್ಯಾನ್ಸರ್ ಖಂಡಿತವಾಗ್ಲೂ. ಗುರುಜಿ, ಮತ್ತಷ್ಟು ಮಾತಾಡೋಣ. ವೀಕ್ಷಕರೇ, ಶ್ರೀವಸ್ತು ಶುಭಮ ವಸ್ತು ಕಾರ್ಯಕ್ರಮದಲ್ಲಿ ಮತ್ತೊಂದು ಚಿಕ್ಕ ವಿರಾಮ. ವಿರಾಮದ ನಂತರ ಮತ್ತೆ ಶ್ರೀವಾಸ್ತು ಶುಭಮ ವಸ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ತಿಳಿಸ್ಕೊಟ್ರಿ ಇವಾಗ ಭೂಮಿಯನ್ನ ಯಾವ ರೀತಿ ನಮಗೆ ಹೊಂದಾಣಿಕೆ ಮಾಡ್ಕೊಳ್ಬೇಕು ಅಂತ. ಅದರ ಜೊತೆಗೆ ಈಗ ಸೆಮಿನಾರ್ ಬಗ್ಗೆ ಮಾತನಾಡೋದಾದ್ರೆ, ಶ್ರೀವಾಸ್ತು ಲಕ್ ಸಂಸ್ಥೆಯಿಂದ ಇನ್ನೇನು ಕೆಲವೇ ದಿನಗಳಲ್ಲಿ ಸೆಮಿನಾರ್ ಇಟ್ಕೊಂಡಿದ್ದೀರಿ, ಈ ಸೆಮಿನಾರ್ ನಲ್ಲಿ ಯಾವ ರೀತಿಯಾಗಿ ಈಗ ಶ್ರೀ ವಾಸ್ತುಶಾಸ್ತ್ರದ ಬಗ್ಗೆ ವೈಜ್ಞಾನಿಕವಾಗಿ ಬಂದವರಿಗೆ ಯಾವ ರೀತಿ ತಿಳಿಸ್ಕೊಡ್ತೀರಾ, ಈ ಸೆಮಿನಾರ್ ನ ವಿಶೇಷತೆಗಳೇನೇನು?
ಈ ಸೆಮಿನಾರ್ನಲ್ಲಿ ವಿಶೇಷವಾಗಿ ನಾವು ಜ್ಯೋತಿಷ್ಯದ ಬಗ್ಗೆ ಪರಿಗಣಿಸಬೇಕಾದ್ರೆ ಜ್ಯೋತಿಷ್ಯನಲ್ಲಿ ಡಿಸ್ಕಷನ್ ಮಾಡ್ತೀವಿ. ಕಲಿಸೋದಕ್ಕಿಂತ ಹೆಚ್ಚಾಗಿ ಡಿಸ್ಕಷನ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವುದೊಂದು ಸಮಸ್ಯೆ ಇರುತ್ತೆ, ಆ ಸಮಸ್ಯೆಗೆ ಸಂಬಂಧಪಟ್ಟಂಥ ಜ್ಯೋತಿಷ್ಯ ಏನು ಹೇಳುತ್ತೆ, ಜ್ಯೋತಿಷ್ಯ ಹೇಳಿದ್ಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳೇನು, ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ಸ್ ಇರುತ್ತೆ. ಎಲ್ಲ ಪುಸ್ತಕಗಳಲ್ಲಿ ನಾವು ಜ್ಯೋತಿಷ್ಯದ ಬಗ್ಗೆ ಈ ಗ್ರಹ ಹೀಗಿದ್ರೆ ಹೀಗಾಗುತ್ತೆ, ಈ ಕುಂಡಲಿ ಹೀಗಿದ್ರೆ ಹೀಗಾಗುತ್ತೆ ಅನ್ನೋ ವಿಷಯ ಇರುತ್ತೆ ಹೊರತು ಅದಕ್ಕೆ ಸಂಬಂಧಪಟ್ಟ ಪರಿಹಾರಗಳೇನು ಅನ್ನೋದನ್ನ ಎಲ್ಲಿ ಹೆಚ್ಚಾಗಿ ಬರೆದಿರಲ್ಲ. ಅದಕ್ಕೆ ಪರಿಹಾರಗಳೇನು ಅನ್ನೋದನ್ನ ಅಲ್ಲಿ ಓಪನ್ ಡಿಸ್ಕಷನ್ಸ್ ಇರುತ್ತೆ. ಒಂದು ಎರಡನೇದಾಗಿ ವಾಸ್ತುವಿಗೆ ಬಂದಾಗ ವಾಸ್ತುವನ್ನು ನೀವು ಕೇವಲ ನಿಮ್ಮ ದೃಷ್ಟಿಕೋನದಲ್ಲೇ ನೋಡಬೇಡಿ, ವೈಜ್ಞಾನಿಕ ಉಪಕರಣಗಳನ್ನು ನೋಡಿ. ಈಗ ಯಾವುದೇ ಒಂದು ಸಮಸ್ಯೆ ಬಂತು ಅಂದರೆ ಆ ಸಮಸ್ಯೆಗೆ ವಿಜ್ಞಾನ ಏನು ಹೇಳುತ್ತೆ, ನಾನು ಒಂದೊಂದ್ಸಲ ಹೇಳ್ತಿರ್ತೀನಿ. ಮನೆಯಲ್ಲಿ ತುಂಬ ನೆಗೆಟಿವ್ ಎನರ್ಜಿ ಇದ್ದಾಗ ಹೋಮ ಹವನಗಳನ್ನು ಮಾಡಿಸಿದ್ರಿಂದ ಅದು ಹೋಗುತ್ತೆ ಅಂತ ಎಲ್ಲರ ಅಭಿಪ್ರಾಯ ಇರುತ್ತೆ. ಬಟ್ ನಾನೇನು ಮಾಡಿದೆ, ಸಿಂಪಲ್ ಟೆಸ್ಟ್ ಇರುತ್ತೆ. ಈ ಒಂದು ಐಸೋಪ್ರೊಫೈಲ್ ಆಲ್ಕೋಹಾಲ್ ಅಂತಂದಿರುತ್ತೆ, ಮೆಗ್ನೀಸಿಯಂ ಸಲ್ಫೇಟ್ ಅಂತ ಇರುತ್ತೆ, ಅವೆರಡನ್ನು ಮಿಕ್ಸ್ ಮಾಡಿ ಮನೆಯಲ್ಲಿ ಬರ್ನ್ ಮಾಡೋದ್ರಿಂದ ಅಲ್ಲಿ ಅದೇ ಒಂದು ವಾತಾವರಣ ಸೃಷ್ಟಿ ಆಗುತ್ತೆ. ಹೋಮಕ್ಕೆ ಯಾವ ರೀತಿಯಾದ ಪ್ರತಿನಿತ್ಯ ಮಾಡ್ಬೇಕು ಇದನ್ನಂದ್ರೆ, ಇದು ಒಂದು ಅಗ್ನಿಹೋತ್ರ ಅಂತ ವಿಶೇಷವಾದಂತ ಅಂತವನ್ನೆಲ್ಲ ಮಾಡೋದ್ರಿಂದ ವಾಸ್ತುವಿನಲ್ಲಿ ಹೊಸ ಆವಿಷ್ಕಾರಗಳು ಬರ್ತಾ ಹೋಗ್ತವೆ, ನೀವು ಯಾಕೆ ಅದನ್ನು ಬಳಸಬಾರ್ದು ಇಂತ ವಿಚಾರಗಳ ಹೊತ್ತಿರುತ್ತೆ. ಸಾರಿ, ಇದಾದ್ಮೇಲೆ ಸರ್ಟಿಫಿಕೇಟ್ ಇರುತ್ತೆ. ಈ ಒಂದು ಹಿಂದೆ ನಡೆದಿರುವಂತಹ 10-11 ಸೆಮಿನಾರ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೊಟ್ಟಂಥ ಆಶ್ವಾಸನೆ ಏನಂದ್ರೆ, ಶ್ರೀವಾಸ್ತವ ಸಂಸ್ಥೆ ನಿಮಗೆ ಇವತ್ತಿಲ್ಲ ನಾಳೆ ಉದ್ಯೋಗ ಕೊಡುತ್ತೆ ಅಂತ ಹೇಳಿದ್ವಿ. ಇದೇ ಜನವರಿ 25-26 ಸೆಮಿನಾರ್ ಕಂಡಕ್ಟ್ ಮಾಡ್ತೀವಿ, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ನೆಕ್ಸ್ಟ್ 25 ಆದ ನಂತರ ಉದ್ಯೋಗ ಮೇಳ ಅಂದ್ರೆ ಯಾರ್ಯಾರು ಉದ್ಯೋಗ ಆಕಾಂಕ್ಷಿಗಳಾಗಿರ್ತಾರೋ, ಯಾರ್ಯಾರು ಎಲಿಜಿಬಿಲಿಟಿ ಇರುತ್ತೋ ಅವರೆಲ್ಲರೂ ಸೆಮಿನಾರ್ಗೆ ಭಾಗವಹಿಸಿದವರಿಗೂ, ಹೌದು ಕೂಡ ಎಲ್ಲರಿಗೂ ಕೂಡ ಅವ್ರಿಗೆಲ್ಲರಿಗೂ ಕೂಡ ನಮ್ಮ ಸಂಸ್ಥೆಯಲ್ಲಿ ಉದ್ಯೋಗವನ್ನು ಕೊಡುವಂತ ಒಂದು ವ್ಯವಸ್ಥೆ ಇದೆ. ಅದನ್ನ ನೀವು ಎಲಿಜಿಬಿಲಿಟಿ ಇರಬೇಕು ಅಂತ ಒಂದು ವಿಶಿಷ್ಟವಾದಂತಹ ಒಂದು ಅವಕಾಶವನ್ನು ತಪ್ಪಿಸ್ಕೋಬೇಡಿ. ನಿಮ್ಮ ಹೆಸರುಗಳನ್ನ ನೋಂದಾವಣೆ ಮಾಡ್ಕೊಳ್ಳಿ, ಜನವರಿ 25-26 ನಿಮ್ಗಾಗಿ ಕಾಯ್ತಾ ಇರುತ್ತೆ. ಬನ್ನಿ, ಎಲ್ಲ ಕೂಡಿ ಕಲಿಯೋಣ ಮತ್ತು ದುಡಿಯೋಣ ಅಷ್ಟೇ. ಖಂಡಿತವಾಗ್ಲೂ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಸರಿ, ಲಕ್ಷ್ಮಿ ಅನ್ನೋರು ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ. ಲಕ್ಷ್ಮಿ ಅವರೇ ನಮಸ್ತೆ. ನಮಸ್ತೆ ಮೇಡಮ್, ನನ್ನ ಡೇಟ್ ಆಫ್ ಬರ್ತ್ 5589. 5589. 5589. ಓಕೆ. ಸಮಯ ಬರಳಿ ನಕ್ಷತ್ರ. ಸಮಯ ಹೇಳಿಮ್ಮ. 11:15 ಬೆಳಿಗ್ಗೆ ಶುಕ್ರವಾರ. ಓಕೆ, ಗುರುಜಿ ತರ ಮಾತಾಡಿ. ಅಮ್ಮ ನಮಸ್ತೆ. ಸರ್ ನಮಸ್ತೆ, ನಾನು ಹೋದ ಸರಿ ನಿಮ್ ಹತ್ರ ಮಾತಾಡಿದ್ದೆ, ಏನೋ ಒಂಥರ ಪ್ರೋಗ್ರೆಸ್ ಆಗ್ತಿದೆ, ಅದೇ ಸಾಯಿ ಭಕ್ತೆ ಅಂತ ಹೇಳಿದ್ನಲ್ಲ. ಅದು ನನ್ಗೇನಂದ್ರೆ, ನಂಗ್ ಮುಂಚೆಯಿಂದ ನಾನ್ 8 ಇದ್ದಾಗಿಂದ ನಂಗೊಂದು ಡ್ರೀಮ್ ಇತ್ತು, ಐ ವಾಂಟ್ ಟು ಬಿಕಮ್ ಡೈರೆಕ್ಟರ್. ನನ್ ತುಂಬಾ ಕತೆಗಳನ್ನ